ನಮಸ್ಕಾರ, ನಾನು ದೀಕ್ಷಾ ಬಂಗೇರ. ವಿ4 ನ್ಯೂಸ್ನ ಕತೆ ಕಾರಣ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ. ಇಂದು ಚುನಾವಣಾ ಬಾಂಡ್ ಮಾರುವುದನ್ನು ನಿಷೇಧಿಸಲಾಗಿದೆ. ಚುನಾವಣಾ ಬಾಂಡ್ ಮಾರುವವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಅದನ್ನು ಕೊಂಡುಕೊಳ್ಳುವವರು ಹೆಸರು ಹೇಳೋದಿಲ್ಲ, ಎಷ್ಟಕ್ಕೆ ಕೊಂಡುಕೊಳ್ತಾರೆ ಅನ್ನೋದು ಹೇಳೋದಿಲ್ಲ, ತೆರಿಗೆಯೂ ಇಲ್ಲ. ಹಾಗೆ ಕೊಂಡ ಚುನಾವಣಾ ಬಾಂಡ್ಗಳನ್ನು ರಾಜಕೀಯ ಪಕ್ಷಗಳಿಗೆ ಕೊಡುತ್ತಾರೆ. ಈ ಬಾಂಡ್ಗಳು ಅಸಾಂವಿಧಾನಿಕ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಮಾರಲಿಕ್ಕಿಲ್ಲ ಇವತ್ತಿನಿಂದ. ಹಾಗಾಗಿ ಮಾರಾಟಕ್ಕೆ ಇಟ್ಟಂಥ ಒಂದು ಬಾಂಡ್, ತೆರಿಗೆ ಇಲ್ಲದೆ ಮಾರಾಟಕ್ಕೆ ಇಟ್ಟಂಥ ಬಾಂಡ್ ಮತ್ತು ಮಾರಿ, ಈ ಮಾರಿ ಅನ್ನೋದರ ವಿಷಯ ವಿವರಣೆ ಇಂದಿನ ಕತೆ ಕಾರಣ. ಯಾಕಂದರೆ ರಾಜಕೀಯದಲ್ಲಿ ಇಂದು ಮಾರಾಟ ಬಹಳ ಜೋರಾಗಿ ನಡೀತಾ ಇರ್ತದೆ, ಅದು ನಿತ್ಯ ಪತ್ರಿಕೆ ಓದುವವರಿಗೆ ಗೊತ್ತೇ ಇರ್ತದೆ. ಮಾರಿ ಎಂದರೆ ಏನು? ಕನ್ನಡದಲ್ಲಿ ಒಂದು ಗಾದೆ ಇದೆ, ನಿನಗೆ ಇವತ್ತು ಇದೆ ನೋಡು ಮಾರಿ ಹಬ್ಬ ಅಂತ. ಇವತ್ತು ಸುಪ್ರೀಂ ಕೋರ್ಟ್ ಒಂದು ರೀತಿಯಲ್ಲಿ ರಾಜಕಾರಣಿಗಳಿಗೆ ನಿಮಗೆ ಇದೇ ನೋಡು ಮಾರಿ ಹಬ್ಬ ಎಂದು ಹೇಳಿದೆ. ಅಂದರೆ ಚುನಾವಣಾ ಬಾಂಡ್ ಬಂದಾಗಿದ್ದು ಕೂಡ ರಾಜಕಾರಣಿಗಳಿಗೆ ಒಂದು ರೀತಿಯಲ್ಲಿ ಮಾರಿ ಹಬ್ಬ. ಅದು ಮಾರಿ ಹಬ್ಬವಲ್ಲದೆ ಮಾರಿ ಕಣ್ಣು ಹೋರಿ ಮೇಲೆ ಅಂತ ಕೂಡ ಕನ್ನಡದಲ್ಲಿ ಗಾದೆ ಇದೆ. ಮಾರಿ ಕಣ್ಣು ಹೋರಿಯ ಮೇಲೆ ಯಾಕೆ ಅನ್ನುವಂಥ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೂ ಕಾರಣ ಇದೆ. ಹಿಂದಿನ ಕಾಲದಲ್ಲಿ ಮಾರಿ ಹಬ್ಬಕ್ಕೆ ಹೋರಿಯನ್ನು ಕಡಿತಾ ಇದ್ರು. ಹೋರಿಯನ್ನು ಕಡಿತಾ ಇದ್ರಲ್ಲಿ ಇದರಲ್ಲಿ ಎರಡು ರೀತಿ ಇದೆ. ತುಳುನಾಡಿನಲ್ಲಿ ಹೋರಿ ಅಂದರೆ ಎಮ್ಮೆಯ ಗಂಡ ಹೋರಿಯನ್ನು ಕಡಿತಾ ಇದ್ರು. ಘಟ್ಟದ ಮೇಲೆ ಹೋರಿಯ ಅಂತೇಳಿದರೆ ದನದ ಗಂಡ ಎತ್ತನ್ನು ಕಡಿತಾ ಇದ್ರು. ಇವಾಗ ಭಾಳ ಕಡೆ ಅದೆಲ್ಲ ನಿಂತಿದೆ. ಸಿರಿಸಿಯಲ್ಲಿ ಹೋರಿ ಸಾಕುವ ಕ್ರಮ ಇದೆ, ಕಡಿಯುವ ಕ್ರಮ ನಿಂತೋಗ್ಬಿಟ್ಟಿದೆ. ಮಾರಿ ಮಸಣಿಗಳಿಲ್ಲ ಕಾಣಿರು ಎಂದು ಬಸವಣ್ಣನವರು ಹೇಳ್ತಾರೆ. ಅವರು ಇನ್ನೂ ಹೇಳ್ತಾರೆ, ಸಲ್ಲದ್ದನ್ನು ಕೇಳುವುದು ಮಾರಿ, ಸಲ್ಲದ್ದನ್ನು ಆಡುವುದು ಮಾರಿ. ಅಂದರೆ ಮಾರಿ ಅಂದರೆ ಏನು? ಏನು ಕೆಟ್ಟದ್ದು ಅಲ್ಲ, ನೀವು ಮಾಡುವ ಕೆಟ್ಟ ಕೆಲಸಗಳೇ ಮಾರಿ ಅಂತ ಬಸವಣ್ಣನವರು ಹೇಳ್ತಾರೆ. ಅಲ್ಲದೆ ಈ ಮಾರಿ ಶಬ್ದ ಹೇಗೆ ಬಂತು ಅನ್ನುವಂಥ ಒಂದು ವಿಶ್ಲೇಷಣೆಯನ್ನು ನಾವಿವಾಗ ಮಾಡಿ ನೋಡಬೇಕಾಗಿದೆ. ಮಾರಿ ಶಬ್ದದ ಅರ್ಥ ಬದಲಾಗುವುದು ಅಂತ. ಅರನೈತೆ ಮೇರೆಗೆ ಮಾರಂಡು, ಅವರದು ಇವರಿಗೆ ಮಾರಿತು ಅಂದರೆ ಬದಲಾಯಿತು ಅಂತ ಅರ್ಥ. ಈ ಶಬ್ದ ಹುಟ್ಟುವಲ್ಲಿ ಮೂಲ ಕಾರಣ ಆದಿ ವ್ಯಾಪಾರದ ಪದ್ಧತಿಯಾಗಿದ್ದ ಬಾರ್ಟರ್ ಸಿಸ್ಟಮ್. ಬಾರ್ಟರ್ ಸಿಸ್ಟಮ್ನಲ್ಲಿ ಆವಾಗ ಹಣ ಚಲಾವಣೆಯಲ್ಲಿ ಇರಲಿಲ್ಲ ಮಾರಲಿಕ್ಕೆ. ಆದ್ದರಿಂದ ಒಂದು ವಸ್ತುವಿಗೆ ಇನ್ನೊಂದು ವಸ್ತುವನ್ನು ಬದಲಾಯಿಸಿಕೊಂಡು ಕೊಳ್ಳುತ್ತಿದ್ದರು. ಒಂದು ಕೈಯಿಂದ ಇನ್ನೊಂದು ಕೈಗೆ ಬದಲಾಗುತ್ತಿರುತ್ತೆ, ಆದ್ದರಿಂದ ಅದು ಮಾರಿ. ಆ ಮಾರಿಯಿಂದಾಗಿ ಇಂದಿನ ಮಾರಿ ಬಿಸ್ಕೆಟ್ ಹುಟ್ಟಿದ್ದಲ್ಲ, ಆ ಮಾರಿಯಿಂದಾಗಿ ಮಾರುಕಟ್ಟೆ ಹುಟ್ಕೊಂಡಿದೆ, ಮಾರಾಟ ಹುಟ್ಕೊಂಡಿದೆ, ಮಾರುವುದು ಹುಟ್ಕೊಂಡಿದೆ. ಮಾರು ವೇಷ ಅಂದ್ರೇನು? ಇಲ್ಲಿ ನಿಮಗೆ ಮಾರಿ ಅನ್ನೋದರ ನಿಜವಾದ ಅರ್ಥ ಸಿಗ್ತದೆ. ಮಾರುಕಟ್ಟೆ ಅಂದರೆ ನಿಮಗೆಲ್ಲರಿಗೂ ಗೊತ್ತಿದೆ, ಮಾರು ವೇಷ ಅಂದರೆ ಅದೇನು ಮಾರುಕಟ್ಟೆ ಅಲ್ಲ. ಅದು ನೀವು ನಿಮ್ಮ ವೇಷವನ್ನು ಮರೆಸಿ ಬೇರೊಂದು ರೂಪದಲ್ಲಿ ಕಾಣಿಸ್ಕೊಳ್ತೀರಿ, ಅದನ್ನು ಮಾರು ವೇಷ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ವೇಷ ಬದಲಾಗಿದೆ, ವೇಷ ಮಾರಿದೆ ಅನ್ನೋದೇ ಇಲ್ಲಿ ಇರುವಂಥ ವಿಷಯ. ಇದನ್ನು ಸಾಕಷ್ಟು ಜನ ಮಾಡ್ತಾರೆ ಶಾಲಾ ದಿನಗಳಲ್ಲಿ. ಮಾರು ವೇಷ ಹಾಕಿ ಹೋಗುವಂಥದ್ದು ಮಕ್ಕಳಲ್ಲಿ ಒಂದು ಖಯಾಲಿ ಇದೆ. ಇವಾಗ ದೊಡ್ಡ ಮಟ್ಟದಲ್ಲಿ ಕೂಡ ಅದು ಸ್ಪರ್ಧಾ ಕಣವಾಗಿ ಅಲ್ಲಲ್ಲಿ ನಡೀತದೆ, ಬಹುಮಾನಗಳು ಕೂಡ ಸಿಗ್ತವೆ. ಆ ಬಹುಮಾನ ಕೊಡುವ ಸಿಗುವಾಗ
ಯಾರದ್ದೋ ಮಾರಾಟದಿಂದಾಗಿ ನಿಮಗೆ ಬೇಕಾದ ಬಹುಮಾನ ಬೇರೊಬ್ಬರ ಕೈಗೆ ಮಾರಿ ಹೋಗ್ಬೋದು, ಅಂಥವು ಕೂಡ ನಡೀತವೆ. ಈ ಎಲ್ಲದರ ಬಗ್ಗೆ ಮಾರಿ ದೇವತೆ ಅನ್ನೋದು ಕೂಡ ಇದೆ. ಮಾರಿಯಮ್ಮ ಬೆಂಗಳೂರಿನಲ್ಲಿ, ದಂಡು ಮಾರಿಯಮ್ಮ, ಸರ್ಕಲ್ ಮಾರಿಯಮ್ಮ, ಇಂಥ ನೂರಾರು ಹೆಸರುಗಳು ಮಾರಿಯಮ್ಮ ಅಂದ್ರೆ ಇದ್ದಾರೆ ಬೆಂಗಳೂರಿನಲ್ಲಿ. ಇಲ್ಲಿ ದಂಡು ಮಾರಿಯಮ್ಮ ಭಾಳ ಮುಖ್ಯ, ಯಾಕಂದರೆ ಮಾರಿ ಅಮ್ಮ ದೇವತೆಯ ಪೂಜೆ ಶುರುವಾಗಿದ್ದೇ ಈ ದಂಡಿನವರಿನಿಂದ. ಸೈನಿಕರು ಭಾಳ ಜನ ಯುದ್ಧಗಳಲ್ಲಿ ಅಲ್ಲಿ ಇಲ್ಲಿ ಸಾಯ್ತಾ ಇದ್ದರಾದ್ರಿಂದ ಅವರು ಈ ಸಾವಿಗೆ ಕಾರಣ ಒಂದು ದೇವಿ, ಆಕೆಗೆ ಪೂಜೆ ಮಾಡಬೇಕು, ಅದಕ್ಕೆ ಮಾರಿ ಅಂತ ಹೆಸರಿಟ್ಟರು. ಆ ಮಾರಿ ದೇವಿಯನ್ನು ಅವರು ಪೂಜಿಸಲಿಕ್ಕೆ ಶುರು ಮಾಡಿದರು. ಅದು ಬದಲಿ ಬದಲಿ ಸಾವುಗಳನ್ನು ತರ್ತದೆ, ಆದ್ದರಿಂದ ಅದಕ್ಕೆ ದಂಡಿನವರು ಪೂಜೆ ಮಾಡ್ತಾ ಇದ್ದರಿಂದ ಅದಕ್ಕೆ ದಂಡಿನ ಮಾರಿಯಮ್ಮ ಅಂತ ಹೆಸರು. ಬೆಂಗಳೂರಿನ ಕಂಟೋನ್ಮೆಂಟ್ ಪ್ರದೇಶ ಬ್ರಿಟಿಷರ ಆಡಳಿತದಲ್ಲಿದ್ದ ಪ್ರದೇಶ, ಮೈಸೂರು ಅರಸರ ಆಡಳಿತದಲ್ಲಿ ಇರಲಿಲ್ಲ. ಅಲ್ಲಿ ಬ್ರಿಟಿಷರ ಸೇನೆ ಕೂಡ ಇತ್ತು. ಬ್ರಿಟಿಷರ ಸೇನೆ ಅಂದರೆ ಏನು, ಹೈಯರ್ ಅಫೀಷಿಯಲ್ಸ್ ಬಿಟ್ಟರೆ ಬೇರೆ ಎಲ್ಲ ಭಾರತೀಯರೇ. ಅವರು ಎಲ್ಲ ಭಾರತದ ಎಲ್ಲ ರೀತಿಯ ರೀತಿ ರಿವಾಜುಗಳನ್ನು ಪಾಲಿಸ್ತಾ ಇದ್ದರು, ಪೂಜೆಗಳನ್ನು ಮಾಡ್ತಾಯಿದ್ರು. ಪಟ್ಟದ ವಿಜಯನಗರದಲ್ಲಿ ಪಟ್ಟದ ಮಾರಮ್ಮ, ಪಟ್ಟದ ಎಲ್ಲ ಮನೆಗೆ ಒಂದು ಯುದ್ಧ ಆದರೆ 500-600 ಕುರಿಗಳನ್ನು ಕಡಿತಾ ಇದ್ದರು. ನವರಾತ್ರಿಯನ್ನು ಅಲ್ಲಿ ಒಂದು 500 ಕುರಿಗಳನ್ನು ಕೊಯ್ಯುವಂಥ ಪದ್ಧತಿ ಇದ್ದುದು ದಾಖಲಾಗಿದೆ. ಹಾಗಾಗಿ ಇನ್ನೊಂದು ವಿಷಯ ಅಂದರೆ ಈ ಮಾರಿ ದೇವತೆ ಹುಟ್ಟಲಿಕ್ಕೆ ಇನ್ನೊಂದು ಕಾರಣ ಅಂದರೆ ಸಾಂಕ್ರಾಮಿಕ ರೋಗಗಳು. ಈಗ ನಿಮಗೆ ಸಾಂಕ್ರಾಮಿಕ ರೋಗ ಅಂದ್ಕೂಡಲೇ ನಿಮಗೆ ಕೊರೋನಾ ಬಂದಿದ್ದು ನೆನಪಾಗ್ತದೆ. ಆದರೆ ಹಿಂದಿನ ಕಾಲದಲ್ಲಿ ಇನ್ನೂ ಹಲವಾರು ಸಾಂಕ್ರಾಮಿಕ ರೋಗಗಳಿದ್ದವು.